ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪೆದ್ದೂರು ಗ್ರಾಮ ಪಂಚಾಯಿತಿಯನ್ನು ದತ್ತು ಪಡೆದ ಕಾನೂನು ಸೇವಾ ಪ್ರಾಧಿಕಾರ. ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಲ್ಲ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಪೆದ್ದೂರು ಗ್ರಾಮ ಪಂಚಾಯಿತಿಯನ್ನು ಇಂದು ದತ್ತು ಪಡೆದುಕೊಳ್ಳಲಾಯಿತು. ಪೆದ್ದೂರಿನಲ್ಲಿ ನಡೆದ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾ ಕಾನೂನು ಸೇವಾ ಸಮಿತಿಯ ಸದಸ್ಯರಾದ ಹಾಗೂ ನ್ಯಾಯಾಧೀಶರಾದ ಎಚ್ ದೇವರಾಜರವರು ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 14 ಗ್ರಾಮಗಳಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಲು ಮುಂದಾಗಿದ್ದು ಕಳೆದ 2 ತಿಂಗಳ ಹಿಂದೆ ಸಮಾರಂಭವನ್ನು ಅಂದರೆ ಅನುಷ್ಠಾನದ ಸಭೆ ನಡೆಸಿ ನೀರಿನ ಸಭೆ ನೀಗಿಸಲು ಕೊಳವೆ ಬಾವಿಯನ್ನು ಕೊರೆದು ಸಮಸ್ಯೆಯನ್ನು ನೀಗಿಸಿದಲ್ಲದೆ ಶುದ್ಧ ಕುಡಿಯುವ ನೀರನ್ನು ಸಹ ಒದಗಿಸಿರುವುದಾಗಿ ಹೇಳಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೇಂಪಲ್ಲಿ ಗ್ರಾಮದಲ್ಲಿ ಕಲ್ಯಾಣಿಯನ್ನು ಶುಚಿತ್ವ ಮಾಡಿ ಸೂಚಕವಾಗಿ ಎಲ್ಲಿ ಎಡವಿದ್ದು ಎಲ್ಲಿ ಅಜ್ಞಾನ ತುಂಬಿದೆ ಎಂಬುದು ಹೇಳಿದ್ದೇವೆ. ಇಂದು ಕಲ್ಯಾಣಿಗಳನ್ನು ಸ್ವಚ್ಛ ಮಾಡಲು ಬಂದಿದ್ದೇವೆ ಎಂದರೆ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲು ಎಲ್ಲಿ ಎಡವಿದ್ದೇವೆ ಎಂಬುದು ಅರ್ಥವಾಗುತ್ತದೆ ಎಂದರು. ಉಪ ವಿಭಾಗಾಧಿಕಾರಿ ಶಿವಸ್ವಾಮಿ ಮಾತನಾಡಿ, ಕಾನೂನು ಸೇವಾ ಪ್ರಾಧಿಕಾರ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಲ್ಲ ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಎಲ್ಲರ ಸಹಯೋಗದಲ್ಲಿ ಸಮನ್ವಯ ಸಾಧಿಸಿಕೊಂಡು ಈ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶವಾಗಿದೆ ಎಂದರು. ಇದರ ಜೊತೆಗೆ ಬಡವರ ವಿವಿಧ ಮಾಸಿಕ ವೇತನಗಳ ಸಮಸ್ಯೆಗಳ ಬಗ್ಗೆ ಮತ್ತಿತರ ವಿಷಯಗಳ ಬಗ್ಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಆ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಅದರತ್ತ ಗಮನ ಹರಿಸುವಂತೆ ಕೋರಿದರು. ಸಮಾರಂಭದಲ್ಲಿ ತಹಶೀಲ್ದಾರ್ ವಿಶ್ವನಾಥ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಪ್ಪ, ARWO ವೆಂಕಟಣ್ಣಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರಪ್ಪ, ಮಾಜಿ ಅಧ್ಯಕ್ಷ ಶ್ರೀರಾಮರೆಡ್ಡಿ ಸೇರಿದಂತೆ ಹಲವಾರು ವಕೀಲರು, PDO ಕರಿಬಸಪ್ಪ, ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು. ಪೆದ್ದೂರು ಗ್ರಾಮ ಪಂಚಾಯಿತಿ ಮತ್ತು ಆ ವ್ಯಾಪ್ತಿಗೆ ಬರುವಂತೆ ಎಲ್ಲ ಹಳ್ಳಿಗಳ ದತ್ತು ಸ್ವೀಕರಿಸಿ ಆ ಗ್ರಾಮಗಳಲ್ಲಿ ಆಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಬೇಕು ಅಷ್ಟೂ ಕೂಡ ಎಲ್ಲ ಅಧಿಕಾರಿಗಳ ಮತ್ತು ಎಲ್ಲ ಇಲಾಖೆಯ ಸಹಯೋಗದೊಂದಿಗೆ ಸಮನ್ವಯವನ್ನು ಸಾಧಿಸ್ಕೊಂಡು ಈ ಗ್ರಾಮಗಳಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಈ ಕಾರ್ಯಕ್ರಮದ ಮೂಲ ಅಧಿಕಾರಿಗಳಾದ ಅನಂತಕುಮಾರ್ ಅವರೇ ಮತ್ತು ತಾಲೂಕು ಆಡಳಿತದ ಎಲ್ಲ ಆಡಳಿತ ವರ್ಗದ ಅಧಿಕಾರಿಗಳೇ, ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರುಗಳೇ ಮತ್ತು ಸದಸ್ಯರೇ, 14 ಗ್ರಾಮ ಪಂಚಾಯಿತಿ 14 ಹಳ್ಳಿಗಳಿಂದ ಚುನಾಯಿತರಾಗಿರ್ತಕ್ಕಂಥ ಎಲ್ಲ ಸದಸ್ಯರುಗಳೇ ಮತ್ತು ಪೊಲೀಸ್ ಅಧಿಕಾರಿಗಳೇ, ಎಲ್ಲ ಗ್ರಾಮಗಳಿಂದ ಈ ದಿವಸ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಡ್ತಾ ಹೇಳಿದ್ದಾರೆ ಯಾವ ಕಾರಣಕ್ಕೆ ನಾವು ನಿಮ್ಮ ಮುಂದೆ ಈ ಗ್ರಾಮದಲ್ಲಿ ಇದ್ದೇವೆ ಅಂತ ಅನ್ನತಕ್ಕಂಥ ಉದ್ದೇಶವನ್ನು. ಪೆದ್ದೂರು ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ 14 ಹಳ್ಳಿಗಳು ಬರ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಲೆಕ್ಕದಲ್ಲಿ ಇದೆ. 14 ಹಳ್ಳಿಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹಾಗೂ 2 ತಿಂಗಳ ಹಿಂದೆ ನಾವು ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಒಂದು ಹಿನ್ನೆಲೆಯಲ್ಲಿ ಬಂದು ಸಮಾರಂಭವನ್ನು ಮಾಡಿದ್ವು. ಸಮಾರಂಭವನ್ನು ಮಾಡಿದ್ವು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅನುಷ್ಠಾನಗೊಳಿಸಿರುವಂಥ ಒಂದು ಮಾತನ್ನು ಹೇಳಬೇಕಾಗ್ತದೆ. ಹಳ್ಳಿಯಾಗ ಒಂದು ಎತ್ತ ಮಿಂಚಲ್ಲಿ ವೇಂಪಲ್ಲಿ ಗ್ರಾಮದಲ್ಲಿ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಸೂಚಕವಾಗಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ಎಲ್ಲಿ ನಮ್ಮ ಅಜ್ಞಾನ ತುಂಬಿದೆ ಅನ್ನತಕ್ಕಂಥ ಎಲ್ಲ ವಿಚಾರಗಳನ್ನು ಅವತ್ತು ಹೇಳಿಬೋದು. ನಾವು ಬಂದು ಅಧಿಕಾರಿಗಳು ಬಂದುಬಿಟ್ಟು ಕಲ್ಯಾಣಿಗಳನ್ನು ಸ್ವಚ್ಛ ಮಾಡತಕ್ಕಂಥ ಒಂದು ಸಂದರ್ಭಕ್ಕೆ ನಾವು ತಲುಪಿದ್ದೀವಿ ಅಂತಂದರೆ ನಾವು ಎಷ್ಟು ಇಗ್ನೋರೆಂಟ್ ಆಗಿದ್ದೀವಿ ಅಥವಾ ನಾವು ಕೆಲಸ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಳ್ಳೋದ್ರಲ್ಲಿ ನಾವು ಎಡುತ್ತಾ ಇದ್ದೀವಿ ಅಂತ ಹೇಳಿ ಗೊತ್ತಾಗ್ತದೆ. ನಾವು ನೀರನ್ನು ಕುಡಿತಾ ಇದ್ದಂಥ ಒಂದು ಪರಿಸ್ಥಿತಿ, ಆ ದಿವಸ ಬಂದು ಇಲ್ಲಿ ಕೊಳವೆ ಬಾವಿಯನ್ನು ತೋರಿಸಿ
ನೀರಿನ ವ್ಯವಸ್ಥೆಯನ್ನೆಲ್ಲ ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಪ್ರಾರಂಭ ಮಾಡಿ ಅದು ಶಿಥಿಲಾವಸ್ಥೆಯಲ್ಲಿ ಅಥವಾ ದುರಸ್ತಿಯ ಅವಸ್ಥೆಯಲ್ಲಿ ಇತ್ತು. ನಮ್ಮ ವೆಂಕಟರಮಣರವರು ಅವರಿಗೆ ಅದರ ಜವಾಬ್ದಾರಿಯನ್ನು ವಹಿಸಿ ಇನ್ನು ಎಲ್ಲೆಲ್ಲಿ ಆ ದುರಸ್ತಿಯಲ್ಲಿ ಇದೆಯೋ ಅದನ್ನೆಲ್ಲ ಸರಿ ಮಾಡಿ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಅವರು ಎಲ್ಲ ತಾಕೀತು ಮಾಡಿ ಹೋಗಿದ್ದು ಅದರ ಪ್ರಕಾರ ಆಗಿದೆ ಅಂತ ನಮಗೆ ವರದಿನೂ ಕೂಡ ಬಂದಿದೆ. ಗ್ರಾಮಸ್ಥರು ಕೂಡ ನೀ ಕುಡಿಯುವ ನೀರಿನ ಒಂದು ಸಮಸ್ಯೆಯ ವಿಚಾರವಾಗಿ ಮತ್ತೆ ಅಲ್ಲಿಗೆ ನಮಗೆ ಬಂದಿಲ್ಲ, ಇಲ್ಲ ಅಂತಂದರೆ ಎಲ್ಲರೂ ಅರ್ಜಿಗಳನ್ನ ತೊಗೊಂಡ್ಬರ್ತಾ ಇದ್ರಿ. ನಮಗೆ ಕುಡಿಯುವ ನೀರು ಭಾಳ ತೊಂದರೆ ಆಗಿದೆ ಅಂತ ಹೇಳಿದ್ರು. ಇದರ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳನ್ನು